ಎಸ್ಸಿಎಸ್ಟಿ ಮೀಸಲಾತಿ ಹೆಚ್ಚಳ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಬಿದ್ದಾಗಿದೆ ಚುನಾವಣೆ ವರ್ಷದಲ್ಲಿ ಮಿಂಚಿನ ವೇಗದಲ್ಲಿ ಸರ್ಕಾರ ಕೆಲಸ ಮಾಡುತ್ತಾ ಇರುವಂತಿದೆ ಆತುರಾತುರವಾಗಿ ಸುಗ್ರೀವಾಜ್ಞೆಯನ್ನ ತಂದು ರಾಜ್ಯಪಾಲರಿಂದ ಅಂಕಿತ ಕೂಡ ಹಾಕಿಸಿಕೊಳ್ಳುವ ಪ್ರಯತ್ನದಲ್ಲಿ ಸರ್ಕಾರ ಸಯನಿಸಿಕೊಂಡಿದೆ ಆದರೆ ಕಲ್ಯಾಣ ಕರ್ನಾಟಕದ ಮೇಲೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ ಅನ್ನೋದು ಈ ಬೆಳವಣಿಗೆಯಿಂದ ಸ್ಪಷ್ಟವಾಗ್ತಾ ಇದೆ ಸುಗ್ರೀವಾಜ್ಞೆ ಮೂಲಕ ಕಾಂಗ್ರೆಸ್ ಗೆ ರಾಜ್ಯ ಸರ್ಕಾರ ಟಕ್ಕರ್ ಕೊಡೋ ಪ್ರಯತ್ನವನ್ನ ಮಾಡಿದೆ ಆದರೆ ಇದ್ದಕ್ಕಿದ್ದಂತೆ ಕಲ್ಯಾಣ ಕರ್ನಾಟಕಕ್ಕೆ ಬಿಜೆಪಿ ಪ್ರಾಶಸ್ತ್ಯವನ್ನ ನೀಡ್ತಿರೋದು ಯಾಕೆ ಅನ್ನೋದೇ ಇಂಟರೆಸ್ಟಿಂಗ್ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ ಲೈವ್ ಜಾಯಿನ್ ಆಗಿದ್ದಾರೆ ಮಧುಸೂದನ್ ಎಸ್ಸಿಎಸ್ಟಿ ಮೀಸಲಾತಿ ಅದಾದ ಪರಿ ಅದು ಜಾರಿಗೆ ತರಲಿಕ್ಕೆ ಸರ್ಕಾರ ಪಟ್ಟ ಮಿಂಚಿನ ವೇಗದ ಪ್ರಯತ್ನ ಇದೆಲ್ಲವನ್ನ ಗಮನಿಸಿದ್ರೆ ಟಾರ್ಗೆಟ್ ಕಲ್ಯಾಣ ಕರ್ನಾಟಕ ಆದರೆ ಇಷ್ಟರ ಮಟ್ಟಿನ ತರಾತುರಿಯ ನಿರ್ಧಾರಗಳು ಇದ್ದಕ್ಕಿದ್ದ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದ ಕಡೆಗೆ ಗಮನ ಇವೆಲ್ಲವೂ ಯಾಕೆ ಇವರು ಬರಿ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸ್ಮಿತಾ ಪ್ರಮುಖವಾಗಿ ಎಸ್ಸಿಎಸ್ಟಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಏಕಾಏಕಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಕ್ಕೆ ಸರ್ವಪಕ್ಷಗಳ ಸಭೆಯನ್ನು ಚುನಾವಣಾ ವರ್ಷದಲ್ಲಿ ಮಾಡಿದ್ದಾದರೂ ಯಾಕೆ ಇದೆಲ್ಲವನ್ನೂ ಮಾಡಿದ್ರೂ ಓಕೆ ಬಟ್ ಜನಸಂಕಲ್ಪ ಯಾತ್ರೆ ಕೂಡ ನೇರವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋಗ್ತರದ ಯಾಕೆ ಸಿಎಂ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಜನಸಂಕಲ್ಪ ಯಾತ್ರೆಯನ್ನು ತೆಗೆದುಕೊಂಡು ಹೋಗ್ತರದು ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಿಗೆ ನೋಡಿ ವಿಜಯನಗರ ಬಳ್ಳಾರಿ ಕೊಪ್ಪಳ ಯಾದಗಿರಿ ರಾಯಚೂರು ಬೀದರ್ ಕಲಬುರಗಿ ಈ ಭಾಗಗಳಲ್ಲಿ ಜನಸಂಕಲ್ಪ ಯಾತ್ರೆ ಕೂಡ ತೆಗೆದುಕೊಂಡು ಹೋಗ್ತಿದ್ರಲ್ಲ ಯಾತಕ್ಕೋಸ್ಕರ ಅನ್ನೋ ಅನುಮಾನ ಸಹಜವಾಗಿಯೇ ಎದ್ದಳತೆ ಇದಕ್ಕೆ ನೇರವಾಗಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆರಂಭ ಆಗಿದೆ ಇದರ ಮುಂದುವರೆದ ಭಾಗವಾಗಿ ಒಂದು ಕಡೆ ಎಸ್ಸಿ ಎಸ್ಟಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯನ್ನು ತಂದು ಅನುಷ್ಠಾನ ಮಾಡಿ ರಾಜ್ಯಪಾಲರ ಹತ್ರ ಅಂಕಿತ ಹಾಕಿಸಿದ ಆಗಿದೆ ಈಗ ಮತ್ತೊಂದು ಕಡೆ ಜನಸಂಕಲ್ಪ ಯಾತ್ರೆ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋಗ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರೋ ಅಂತ 7 ಜಿಲ್ಲೆಗಳ 41 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತಗಳು ನಿರ್ಣಾಯಕ ಮಟ್ಟಿಗೆ ಇದೆ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾನು ಈಗಾಗಲೇ ಉಲ್ಲೇಖ ಮಾಡಿರೋ ತರ 41 ಕ್ಷೇತ್ರಗಳಲ್ಲೂ ಬರೋಬ್ಬರಿ 25,000 ಕ್ಕಿಂತ ಹೆಚ್ಚು ಎಸ್ಟಿ ಎಸ್ಸಿ ಎಸ್ಟಿ ಮೀಸಲಾತಿಗೆ ಸಂಬಂಧಪಟ್ಟಂತ ಮತಗಳು ಇದೆ ಆ ಮತಗಳನ್ನು ಬಿಜೆಪಿ ಅಂತ ಸೆಳಿಬೇಕು ಅನ್ನೋ ಕಾರಣ ಮತ್ತೊಂದು ಕಡೆ 2018ರಲ್ಲಿ ಎದುರಾಗಿದಂಥ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 41 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇದೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಸೀಟ್ಗಳು ಮಾತ್ರ ಬಿಜೆಪಿಗೆ ಬಂದಿದ್ದು ಹೀಗಾಗಿ ಮುಂಬರೋ ಅಂತ 2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 41 ಕ್ಷೇತ್ರಗಳ ಪೈಕಿ 25ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಬಿಜೆಪಿ ತೆಕ್ಕೆಗೆ ತರಬೇಕು ಅನ್ನೋ ಆನ್ಲೈನ್ ಅಜೆಂಡಾವನ್ನು ಇಟ್ಕೊಂಡು ತರಾತುರಿಯಲ್ಲಿ ಆತುರಾತುರವಾಗಿ ಎಸ್ಸಿ ಎಸ್ಟಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆಯನ್ನು ಕರೆದು ಸಚಿವ ಸಂಪುಟ ಸಭೆಯಲ್ಲಿ ನೇರವಾಗಿ ಸುಗ್ರೀವಾಜ್ಞೆ ಹೊರಡಿಸೋ ಅಂತ ಆನ್ಲೈನ್ ಮಾನದಂಡವನ್ನು ತೆಗೆದುಕೊಂಡು ಅನುಮೋದನೆಯನ್ನು ತೆಗೆದುಕೊಂಡು ಅದಾದ ಬಳಿಕ ತಾವರ್ಚಂದ್ ಗೆಹ್ಲೋತ್ ಕರ್ನಾಟಕದ ರಾಜ್ಯಪಾಲರು ಕಳಿಸಿಕೊಟ್ಟು ಸುಗ್ರೀವಾಜ್ಞೆಗೆ ಅಂಕಿತವನ್ನು ಹಾಕಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶ್ರೀಗಳೇನು ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಆ ಪ್ರತಿಭಟನೆಯ ಸ್ಥಳಕ್ಕೇನೆ ಈ ಒಂದು ಅಜೆಂಡಾದ ಕಾಪಿ ತೆಗೆದುಕೊಂಡು ಹೋಗಿ ಕೊಟ್ಟು ಅವರ ಪ್ರತಿಭಟನೆಯನ್ನು ಹತ್ತಿಕ್ಕಿ ಇತ್ತ ಜನಸಂಕಲ್ಪ ಯಾತ್ರೆಯ ಮೂಲಕ ಕಲ್ಯಾಣ ಕರ್ನಾಟಕ ಭಾಗವನ್ನು ಕವರ್ ಮಾಡ್ತಾ ಇದೆ ಬಿಜೆಪಿ ಅನ್ನೋ ಒಂದು ವಿಚಾರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜುಗಲ್ಬಂದಿ ಜಂಟಿಯಾಗಿ ಕಲ್ಯಾಣ ಕರ್ನಾಟಕ ಭಾಗನ ಬಿಜೆಪಿಯತ್ತ ಸೆಳಿಲಿಕ್ಕೆ ಒಂದಷ್ಟು ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ತಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು ಸ್ಮಿತಾ ಈಗ ಎಸ್ಸಿ ಎಸ್ಟಿ ಮೀಸಲಾತಿ ವಿಚಾರಕ್ಕೇನೆ ಕ್ರೆಡಿಟ್ ವಾರ್ ನಡೀತಾ ಇರೋದು ಹೊಸ ವಿಚಾರ ಏನಲ್ಲ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಜೆಡಿಎಸ್ ಕಾಂಗ್ರೆಸ್ ಪಾಲು ಕೇಳುತ್ತೆ ಹಾಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿರ್ಣಯ ಅಂತ ಹೇಳಿ ಕಾಂಗ್ರೆಸ್ ಕೂಡ ಪಾಲುದಾರಿಕೆ ಕೇಳ್ತಾ ಇದೆ ಈ ಫೈಟ್ ನಡುವೆ ಎಸ್ಸಿ ಎಸ್ಟಿ ಮೀಸಲಾತಿಯನ್ನು ಬಿಜೆಪಿ ತನ್ನ ಪಕ್ಷದ ಕ್ರೆಡಿಟ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತಾ ಅನ್ನೋದು ಮತದಾರರಿಗೆ ಈ ಪಾಯಿಂಟನ್ನು ರೀಚ್ ಮಾಡಿಸ್ಲಿಕ್ಕೆ ಬಿಜೆಪಿ ಏನು ಪ್ಲಾನಿಂಗ್ ನಡೆಸ್ತಾ ಇದೆ ಅಂತ ಹೇಳಿ ಸ್ಮಿತಾ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಜನಸಂಕಲ್ಪ ಯಾತ್ರೆ ನೇರವಾಗಿ ಎಸ್ಸಿ ಎಸ್ಟಿ ಮೀಸಲಾತಿಗೆ ರಾಜ್ಯಪಾಲರಿಂದ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿಸುವಂಥ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡಿರುವಂಥದ್ದು ನೋಡಿ ನೇರವಾಗಿ ಕಾಂಗ್ರೆಸ್ಸಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ರಚನೆ ಮಾಡಿದ್ದು ನಮ್ಮ ಸರ್ಕಾರ ಅಂತ ಇತ್ತ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮ್ಮ ಸರ್ಕಾರ ಇದ್ದಾಗಲೇ ವರದಿಯನ್ನು ಕೊಟ್ಟಿದ್ರು ಅದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ವು ಬಟ್ ಅಚಾನಕ್ಕಾಗಿ ಆಕಸ್ಮಿಕವಾಗಿ ನಮ್ಮ ಸರ್ಕಾರ ಅಷ್ಟೊತ್ತಿಗೆ ಪತನವಾಗೋಯ್ತು ಅಂತ ಬಟ್ ಇಬ್ಬರ ವಾದ ಏನು ಒಂದು ಕಡೆ ಜೆ ಡಿ ಎಸ್ ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿಗೆ ಎಲ್ಲ
ಫೆಸಿಲಿಟಿ ಅನುಕೂಲ ಅವಕಾಶ ಕಳೆದ ಮೂರುವರೆ ವರ್ಷದಲ್ಲಿ ತರಾತುರಿಯಾಗಿ ಮೀಸಲಾತಿನ ಯಾಕೆ ಘೋಷಣೆ ಮಾಡಲಿಲ್ಲ? ಚುನಾವಣಾ ವರ್ಷ ತನಕ ಇದನ್ನ ಕಾಯ್ದಿರಿಸಿಕೊಂಡು ಮುಂದಕ್ಕೆ ತಳ್ತಾ ತೆಗೆದುಕೊಂಡು ಬಂದು ಚುನಾವಣಾ ವರ್ಷದಲ್ಲಿ ಯಾಕೆ ಮಾಡಿದ್ರು? ಹೀಗಾಗಿ ಕ್ರೆಡಿಟ್ ಫೈಟ್ ತೆರೆಮರೆಯಲ್ಲಿ ನಡೀತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ತನ್ನದು ಅನ್ನತೆ, ಮತ್ತೊಂದ್ ಕಡೆ JDS ತಮ್ಮದು ಅನ್ನತೆ. JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಇದು ಅನುಷ್ಠಾನ ಆಗಬೇಕಾಗಿತ್ತು ಅಂತ ಹೇಳುತ್ತೆ. ಬಟ್ BJP ಈಗ ಸುಗ್ರೀವಾಜ್ಞೆಯನ್ನ ತಂದು ಅಂಕಿತವನ್ನ ಹಾಕಿಸೋದ್ರ ಮೂಲಕ ಸಂಪೂರ್ಣ ಕ್ರೆಡಿಟ್ ನ ತನ್ನದಾಗಿಸಿಕೊಂಡಿದೆ. ಈ ಕ್ರೆಡಿಟ್ ನ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತಲುಪಿಸಬೇಕು ಅನ್ನೋ ಮಾನದಂಡದ ಆಧಾರದ ಅಡಿಯಲ್ಲಿ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಮ್ಮ ಜನಸಂಕಲ್ಪ ಯಾತ್ರೆಯ ಮೊದಲನೇ ಹಂತವನ್ನ ಪರ್ಟಿಕ್ಯುಲರ್ ಆಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಈಗ ಯಾದಗಿರಿ, ಕೊಪ್ಪಳ, ಕಲಬುರಗಿ, ರಾಯಚೂರು, ಬೀದರ್, ವಿಜಯನಗರ, ಬಳ್ಳಾರಿ ಈ ಭಾಗಗಳಲ್ಲೇ ಕವರ್ ಮಾಡ್ತಾ ಇಲ್ಲಿ ಇರೋ ಅಂತ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ 25,000ಕ್ಕೂ ಹೆಚ್ಚು SC/ST ಸಮುದಾಯಕ್ಕೆ ಸೇರಿದಂತ ಮತಗಳು ಏನಿದೆಯಲ್ಲ ಅದನ್ನ BJP ಆಕರ್ಷಣೆ ಮಾಡ್ತಾ ಇದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ.